ರೈತರು ಈಗಾಗಲೇ ರೈತ ಸಂಪರ್ಕ ಕೇಂದ್ರದಲ್ಲಿ ಹಿಂಗಾರು ಬಿತ್ತನೆಯ ಗೋಧಿ, ಕಡಲೆ, ಕುಸುಬೆ, ಜೋಳ ಬೀಜಗಳನ್ನು ಪಡೆದು ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದೀರಿ. ಭೂಮಿಯು ಅತಿವೃಷ್ಟಿಯ ಪರಿಣಾಮ ಈ ಬಾರಿ ಅತಿ ಹೆಚ್ಚಿನ ನೀರಿನಾಂಶ ಹೊಂದಿದ್ದು ಹಿಂಗಾರು ಬೆಳೆಗಳಿಗೆ ಪೂರಕವಾಗಲಿದೆ ಎಂದು ಕೃಷಿ ಅಧಿಕಾರಿ ಅಂಬಿಕಾ ಮಹೇಂದ್ರಕರ್ ಹೇಳಿದರು. ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿಯಲ್ಲಿ ಗುಡೇನಕಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡಿ ನಾವು ಆ ಬೆಳೆ ಪರಿಶೀಲನೆಗೆ ಬಂದಿದ್ದೇವೆ. ರೈತರು ಹೆಚ್ಚಾಗಿ ಕೃಷಿ ಕ್ಷೇತ್ರ ಬಲಿಷ್ಠ ಮಾಡಲು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯ ಪಡೆಯಿರಿ. ನಾವು ಪ್ರತಿ ಕೆಟಗರಿಯವರಿಗೂ ಸರ್ಕಾರದ ಆದೇಶದ ಅನುಸಾರ ಸಹಾಯ ಮಾಡುತ್ತೇವೆ. ರೈತರು ಕೃಷಿಯ ಬಗ್ಗೆ ಕಾಳಜಿ ವಹಿಸಿ ಎಂದು ಸಲಹೆ ನೀಡಿದರು. ಆತ್ಮ ಯೋಜನೆ ಅಧಿಕಾರಿ ಶ್ರೀದೇವಿ ಆಲೂರಿ ಹಿಂಗಾರು ಬೆಳೆ ಹಾಗೂ ರೈತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡ ಬಸವರಾಜ್ ಯೋಗಪ್ಪನವರ್, ಹನುಮಂತ್ ಸಿದ್ದೂಣವರ್, ಶಿವಾನಂದ್ ಕಳಸಣ್ಣನವರ್, ಯಲ್ಲಪ್ಪ ಸತ್ಯಣ್ಣನವರ್ ಉಪಸ್ಥಿತರಿದ್ದರು. ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಯಾವ್ಯಾವ ಥರ ಯಾವ ಔಷಧಿಗಳನ್ನು ಎದಕ್ಕೆ ಸಿಂಪಡಣೆ ಮಾಡಬೇಕು ಅನ್ನೋದು ಹೇಳಿದರು. ಅವರು ಖುದ್ದಾಗಿ ನೋಡಿದರು ನಮ್ಮ ರೈತರ ಪರಿಸ್ಥಿತಿ ಏನಾಗೈತೆ ಅನ್ನೋದಂಥದ್ದನ್ನು ಹೊಳ್ಳಿ ಈ ಸಬ್ಸಿಡಿ ಯಾವ್ಯಾವ ಯಾವ ಥರ ಬರ್ತಾವೆ ಅನ್ನೋದನ್ನು ನಮ್ಮ ಗ್ರಾಮದಾಗ ಭಾಳ ನಮ್ಮ ಗುಡೇನಕಟ್ಟಿ ಗ್ರಾಮಕ್ಕೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರೆ ಅವರು ಆ ಥರ ಎಲ್ಲ ನಮ್ಮ ರೈತ ಬಾಂಧವರಿಗೂ ಒಂದು ಮುಂದಿನ ಒಂದು ಯೋಜನೆ ಯಾವುದೇ ಬಂದರೂ ನಮ್ಮ ರೈತರಿಗೆ ಹೆಚ್ಚಿನ ಒಂದು ಮುಟ್ಟಿಸ್ಬೇಕಂತೇಳಿ ನಾನು ಗುಡೇನಕಟ್ಟಿ ರೈತರ ಸಮಸ್ಯೆಗಳ ಅದು ಆಲಿಸೀನಿ.